ನಿನಗ್ ಗೊತ್ತಿತ್ತಲ್ವಾ ವಿ, ಅನುಪಮ ಸ್ಟಾಲ್ ಹಾಕ್ತಿದ್ಲು ಅನ್ನೋದು? ಹಾಕಕ್ ಬಿಡ್ಬೇಕಿತ್ತು. ಇದ್ರಲ್ಲಿ ನನ್ನ ಇನ್ವಾಲ್ವ್ ಮಾಡೋ ಅವಶ್ಯಕತೆ ಏನಿತ್ತು? ಕಾವ್ಯ, ನಾನು ಅನುಪಮಗೆ ಆಲ್ರೆಡಿ ಎಲ್ಲ ಹೇಳಿದ್ದೆ. ನೀನ್ ಅವಳಗ್ ಹೇಳೋ ಹಾಗೆ ಹೇಳಿದ್ರೆ ಅವಳಿಲ್ ಬರ್ತಾ ಇರ್ಲಿಲ್ಲ. ಆದ್ರೆ ಎನಿವೇ, ಇದು ಗಂಟ ಹೆಂಡತಿ ಮದ್ಯದ ವಿಷಯ, ಇದ್ರಲ್ಲಿ ಮಾತಾಡಕ್ಕೆ ನಾನ್ ಯಾರು? ಯು ನೋ ವಾಟ್, ನಾನೇ ಒಬ್ಳು ಫೂಲ್. ರಾತ್ರಿ ಎಲ್ಲ ನಿದ್ದೆಗೆಟ್ಟು ನಿನ್ಗೋಸ್ಕರ ಇಷ್ಟ ಕಷ್ಟಪಟ್ಟೆ. ವಿ ಯು ನೋ ಇಟ್ ನಾ, ಇದೆಲ್ಲ ನಾನ್ ನಿನ್ಗೋಸ್ಕರ ಮಾಡಿದ್ದು ಅಂತ. ಆದ್ರೆ ನಿನಗ್ ನನ್ ಫೀಲಿಂಗ್ಸ್ ಬಗ್ಗೆ, ನನ್ ಎಫರ್ಟ್ಸ್ ಬಗ್ಗೆ ವ್ಯಾಲ್ಯೂನೇ ಇಲ್ಲ. ಎನಿವೇ, ನಾನೀಗ ಏನ್ ಮಾಡ್ಲಿ? ಹೋಗ್ಲಾ? ಇರ್ಲ, ಇರು. ಇದ್ದು ಇನ್ನೂ ಇನ್ಸಲ್ಟ್ ಮಾಡಿಸ್ಕೋಬೇಕಾ? ಸರಿ, ನೀನ್ ಹೋಗು. ಎಷ್ಟ್ ಈಸಿಯಾಗಿ ಹೋಗು ಅಂತ ಹೇಳ್ಬಿಟ್ಟೆವಿ. ಕಾವ್ಯ, ನನ್ನ ಹತ್ರ ಈಗ ವಾದ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ. ನಾನ್ ನನ್ನ ಮಗಳ ಡಿಸಪಾಯಿಂಟ್ನ ಹ್ಯಾಂಡಲ್ ಮಾಡ್ಬೇಕು, ನನ್ನ ಫ್ಯಾಮಿಲಿ, ನನ್ನ ಮಗ, ನನ್ನ ಹೆಂಡತಿ ಮಾಡಿರೋ ನಾನ್ ಸೆನ್ಸ್ನ ಹ್ಯಾಂಡಲ್ ಮಾಡ್ಬೇಕಿದೆ. ಮತ್ತೆ ನಿನ್ಗಿಲ್ಲಿರೋದು ಅಷ್ಟೊಂದು ಇನ್ಸಲ್ಟಿಂಗ್ ಅನ್ನಿಸ್ತಿದ್ರೆ ಪ್ಲೀಸ್ ನೀನು ಹೊರಡು. ಮೊದ್ಲು ಅನುಪಮ ಬರ್ಡೇ ದಿನ ನನ್ಗೆ ಇನ್ಸಲ್ಟ್ ಆಗಿತ್ತು, ಮತ್ತೆ ಇವತ್ತು ಅದೇ ಆಗ್ತಿದೆ. ಬಟ್ ಯು ನೋ ವಾಟ್, ನಾನ್ ಎಲ್ಲೂ ಹೋಗಲ್ಲ. ನಾನ್ ಇಲ್ಲೇ ನಿನ್ ಕಣ್ ಮುಂದೆನೆ ಇದ್ದು ನಿನ್ನಿಂದ ಇನ್ಸಲ್ಟೆಡ್ ಫೀಲ್ ಮಾಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿನಗೆ ಗೊತ್ತಾಗ್ಬೇಕಲ್ಲ ದಟ್ ಹೌ ಮಚ್ ಐ ಹೇಟ್ ದಿಸ್. ಅನುಪಮ, ಮೊದ್ಲು ಈ ಫನ್ ಫೇರ್ ಒಂದು ಮುಗ್ದು ಹೋಗ್ಲಿ, ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ಎಲ್ಲ ಮಾಮ್ಸ್ ನ ಸ್ಟಾಲ್ ನ ನೋಡಿದ ನಂತರ ದ ಅವಾರ್ಡ್ ಫಾರ್ ದ ಬೆಸ್ಟ್ ಮದರ್ ಗೋಸ್ ಟು ಮಿಸ್ಸಸ್ ಅನುಪಮ ವನರಾಜ್. ಮಿಸ್ಸಸ್ ಅನುಪಮ ವನರಾಜ್, ಯೆಸ್, ನನ್ನ ಮಮ್ಮಿ, ಬೆಸ್ಟ್ ಮಮ್ಮಿ. ಮಮ್ಮಿ, ಬೇರೆ ಯಾರು ಅನುಪಮ ಇರ್ಬೇಕು? ಅಯ್ಯೋ ಇಲ್ಲ ಮಮ್ಮಿ, ಮಿಸ್ಸಸ್ ಅನುಪಮ ವನರಾಜ್ ಬನ್ನಿ. ಪಾವನಿ ಅವರ ಮಾಮ್. ಮಮ್ಮಿ, ಕಮ್ ಆನ್. Come on, mummy. ಹುಷಾರು, ಆರಾಮಾಗಿ ಬನ್ನಿ. ಸೋರಿ. ನನ್ನ ಯಜಮಾನ್ರು, ನನ್ನ ಮಗಳು, ನನ್ನ ಮಗ, ನನ್ನ ಫ್ಯಾಮಿಲಿನ ಇಲ್ಲಿಗೆ. ಅಫ್ಕೋರ್ಸ್ ಮಿಸಸ್ ವನರಾಜ್. ಥ್ಯಾಂಕ್ ಯು. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸಸ್ ಅನುಪಮಾಸ್ ಹಸ್ಬೆಂಡ್ ಅಂಡ್ ಕಿಡ್ಸ್ ಆನ್ ಸ್ಟೇಜ್ ಪ್ಲೀಸ್. ಅಪ್ಪ, ಬನ್ನಿ ಬನ್ನಿ ಬನ್ನಿ. ಮೇಡಮ್, ಇನ್ನೊಂದು ವಿಷಯ, ಅಮ್ಮ ಆಗೋದು ಎಲ್ಲಕ್ಕಿಂತ ದೊಡ್ಡ ಅವಾರ್ಡ್ ಆಗಿರುತ್ತೆ. ಆ ಅವಾರ್ಡನ್ನ ಇವಳು ನನಗೆ ಕೊಟ್ಟಿದ್ದಾಳೆ. ಈ ಅವಾರ್ಡನ್ ಕೂಡ ಅವಳೇ ಕೊಡ್ಬಹುದಾ? ಆಫ್ ಕೋರ್ಸ್ ಮಿಸಸ್ ವನರಾಜ್. ಥ್ಯಾಂಕ್ ಯು.
ಬನ್ನಿ. ಅಳ್ಬೇಡಿ, ಅಳ್ಬೇಡಿ. ಸಾರಿ ಸಾರಿ. ಕಂಗ್ರಾಚುಲೇಷನ್ಸ್ ಸ್ವೀಟಿ. ಮಿಸ್ಸಸ್ ವನರಾಜ್, ಒಂದ್ ನಿಮಿಷ, ಏನಾದ್ರೂ ಹೇಳಿ. ನಾನೇನ್ ಮಾತಾಡ್ಲಿ? ನಿಮ್ ಮನ್ಸಲ್ಲಿ ಏನಿದೆಯೋ ಅದು ಮಾತಾಡಿ. ಮೇಡಮ್, ನಾನು ನಾನು ಇಲ್ಲಿವರೆಗೂ ಏನನ್ನು ಗೆದ್ದಿಲ್ಲ. ಲೂಡೋನಲ್ಲೂ ಸೋತ್ ಹೋಗ್ಬಿಡ್ತೀನಿ. ಇದನ್ ಕೂಡ ನಾನ್ ಗೆದ್ದಿರೋದಲ್ಲ, ನಾವೆಲ್ಲರೂ ಗೆದ್ದಿರೋದು, ಪ್ರತಿಯೊಬ್ಬ ಅಮ್ಮ ಗೆದ್ದಿರೋದು. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಒಂದು ಕತೆ ಹೇಳ್ತಾ ಇದ್ರು. ಶ್ರೀಕೃಷ್ಣ ಪುಟ್ಟ ಪುಟ್ಟ ಹುಡುಗ ಇದ್ದಾಗ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಆದ್ರೆ ಅವನು ಚಂದ್ರನ ಮುಟ್ಟಬೇಕಿತ್ತು. ಒಂದಿನ ಕೃಷ್ಣ ತನ್ನ ಕೈ ಮೇಲ್ ಮಾಡಿದಾಗ ಚಂದ್ರ ತಂತಾನೆ ಕೆಳಗ್ ಬಂದ್ಬಿಟ್ಟ. ಇವತ್ ಗೊತ್ತಾಯ್ತು ಈ ಕತೆ ಸುಳ್ಳಲ್ಲ ಅಂತ. ಕೈ ಮೇಲೆತ್ತಿದ್ರೆ ಚಂದ್ರ ತನ್ನಿಂತಾನೇ ಕೆಳಗಿಳಿದು. ನನ್ಗೆ ಅಭ್ಯಾಸ ಇಲ್ಲ ಎಲ್ರ ಮುಂದೆ ಇಷ್ಟೊಂದು ಮಾತು, ಗೊತ್ತಾಗ್ತಿಲ್ಲ ಏನ್ ಮಾತಾಡ್ತಿದ್ದೀನಿ ಅಂತ. ಸಾರಿ ಸಾರಿ ಸಾರಿ. ಅದು ಹಾ, ಒಂದ್ ಮಾತು ಹೇಳಬೇಕು ಅಂತ ಇದ್ದೀನಿ. ನನ್ ಮಗ ಸಮರ್ಥ್ ನನ್ ಜೊತೆ ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರೋಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು. ಮಿಸ್ಟರ್ ವನರಾಜ್, ನಿಮ್ ವೈಫ್ಗೋಸ್ಕರ ನೀವು ಏನಾದರೂ ಹೇಳಿ. ಶೋರ್. ಐಡ್ ಲೈಕ್ ಟು ಥ್ಯಾಂಕ್ ದ ಜ್ಯೂರಿ, ಪ್ರಿನ್ಸಿಪಲ್ ಮ್ಯಾಮ್ and the staff. ಇವತ್ತು ನನಗೆ ತುಂಬಾನೇ ಸ್ಪೆಷಲ್ ದಿನ. ಐ ಆಮ್ ಪ್ರೌಡ್ ಆಫ್ ಯು ಅನುಪಮ. ಇವರು ಏನ್ ಹೇಳ್ತಿದ್ದಾರೆ ನನ್ ಬಗ್ಗೆ? ಇವರು ಹೊಗಳ್ತಿದ್ದಾರ ಏನು? ಇಷ್ಟೆಲ್ಲ ಡ್ರಾಬ್ಯಾಕ್ಸ್ ಇದ್ರೂ ಕೂಡ ಅದನ್ನ ದಾಟಿ ಅನುಪಮ ಇಲ್ಲಿವರೆಗೂ ತಲುಪಿದಾಳೆ. ಅಂಡ್ ಶಿ ಮೇಡ್ ಆಲ್ ಆಫ್ ಅಸ್ ಪ್ರೌಡ್. ಥ್ಯಾಂಕ್ ಯು. ಜೋಡಿ ಹೆಜ್ಜೆಗಳು ಬೆರೆತಾಯಿತು, ಹೃದಯದಲ್ಲಿ ಮಾಡಿದ್ರು ಅದು ಪವನಿಗೋಸ್ಕರನೆ ತಾನೆ ಈ ಟ್ರೋಫಿನೂ ಕೂಡ. ಆದ್ರೆ ಅಮ್ಮ ಹೀಗ್ ಮಾಡೋ ಅವಶ್ಯಕತೆ ಏನಿತ್ತು? ನಾನು ಆಲ್ರೆಡಿ ಬೆಸ್ಟಿಗೆ ಹೇಳ್ಬಿಟ್ಟಿದ್ದೆ. ನೀನು ಕಾವ್ಯನ ನನ್ ಬದ್ಲಕ್ ಬರಕ್ ಹೇಳಿದ್ಯಾ? ಸಾರಿ ಮಮ್ಮಿ, ನೀವು ಯಾವ್ದೇ ಕ್ವಿಜ್ ಆಡಿಲ್ಲ ಹಾಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಅಮ್ಮನೇ ಬದಲಾಯಿಸ್ಬಿಡ್ತೀಯಾ?
ಗಂಡನಿಗೆ ಬೆಲೆ ಇದೆಯಾ ಇಲ್ವಾ? ನನ್ ಪಾಲಿಗೆ ನೀವೇ ಎಲ್ಲ. ಇದೆಲ್ಲ ಯಾತಕ್ಕೋಸ್ಕರ? ಈ ಟ್ರೋಫಿಗೋಸ್ಕರನಾ? ಇಂಥ ಟ್ರೋಫಿಗಳು ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆ ಸಿಗುತ್ತೆ.